ಕುಡಿಯುವ ನೀರಿನ ಕೊರತೆಯಿಂದ ಸಾರ್ವಜನಿಕರ ಪರದಾಟ. ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದರೂ ಕೂಡ ಊರಿಗೆ ಶುದ್ಧ ಕುಡಿಯುವ ನೀರು ಸಾಲುವುದಿಲ್ಲ. ಗ್ರಾಮದಲ್ಲಿ ಹೆಚ್ಚುವರಿ ಜನಸಂಖ್ಯೆ ಹೊಂದಿದ್ದು ಅದಕ್ಕೆ ದೊಡ್ಡ ಫಿಲ್ಟರ್ ಅಳವಡಿಸಬೇಕೆಂದು ವಿಆರ್ ನಾರಾಯಣ ರೆಡ್ಡಿ ಬಣದ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಒತ್ತಾಯಿಸಿದರು. ಹೌದು, ಎರೆಹಂಚಿನಾಳ ಗ್ರಾಮದಲ್ಲಿ ಇನ್ನೊಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಹಾಕಬೇಕು, ಇಲ್ಲವಾದರೆ ಅದೇ ಘಟಕಕ್ಕೆ ಇನ್ನೊಂದು ಹೆಚ್ಚುವರಿ ಫಿಲ್ಟರ್ ಅಳವಡಿಸಬೇಕೆಂದು ಗ್ರಾಮಸ್ಥರಾದ ಶರಣಪ್ಪ ಕಮತರ್ ತಿಳಿಸಿದ್ದಾರೆ. ಈ ಶುದ್ಧ ಕುಡಿಯುವ ನೀರಿಗಾಗಿ ಪಕ್ಕದ ಗ್ರಾಮ ಬಿನ್ನಾಳ್, ಸಿದ್ನೇಕೊಪ್ಪ, ತಿಮ್ಮಾಪುರ್ ಗ್ರಾಮದ ಸಾರ್ವಜನಿಕರು ಬರುತ್ತಾರೆ. ಹೀಗಾಗಿ ಶುದ್ಧ ಕುಡಿಯುವ ನೀರಿಗೆ ಗ್ರಾಮದಲ್ಲಿ ಸಾಲುವುದಿಲ್ಲ ಎಂದು ಗ್ರಾಮದ ಬಸವರಾಜ್ ಅಸೂಟಿ ಅವರು ತಿಳಿಸಿದ್ದಾರೆ. ಈ ವೇಳೆ ಬೇರೆ ಬೇರೆ ಗ್ರಾಮದವರು ಎರೆಹಂಚಿನಾಳ್ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿಗಾಗಿ ಬರುತ್ತಾರೆ. ಎರೆಹಂಚಿನಾಳ್ ಗ್ರಾಮದ ಸಾರ್ವಜನಿಕರು 10 ಕಿಲೋಮೀಟರ್ ದೂರದಲ್ಲಿರುವ ನರೇಗಲ್ ಪಟ್ಟಣಕ್ಕೆ ಬೈಕ್ ಮೂಲಕ ಹಾಗೂ ಟಾಟಾ ಎಸಿ ಮೂಲಕ ಶುದ್ಧ ಕುಡಿಯುವ ನೀರನ್ನು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕುಕನೂರು ತಾಲೂಕು ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಎರೆಹಂಚಿನಾಳ್ ಗ್ರಾಮದ ಸಾರ್ವಜನಿಕರು ಶುದ್ಧ ಕುಡಿಯುವ ನೀರಿನ ಘಟಕದ ಮುಂದೆ ಸಾಲು ಸಾಲಾಗಿ ನಿಂತಿರುವ ಕಷ್ಟಗಳನ್ನು ಕೇಳೋರಿಲ್ಲ. ಈ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದ್ದಾರೆ. ನ್ಯೂಸ್ 43 ಇಂಡಿಯಾ, ಕುಕನೂರು.